ಒಂಬತ್ತು ಲಕ್ಷ ಬಿಲ್ಡಿಂಗ್ಗಳು ಟ್ಯಾಕ್ಸ್ ನೆಟ್ಟಲ್ಲಿ ಇರೋದು, ಟ್ಯಾಕ್ಸ್ ಇಲ್ಲದೆ ಇರೋದು ಸುಮಾರು ಜನ ಇದ್ದಾರೆ. ಸುಮ್ಮನೆ ಹಂಗೆ ಖಾಲಿ ಬಿಲ್ಡಿಂಗ್ಗಳಲ್ಲಿ ಯಾವ ಪ್ಲಾನ್ ಸ್ಯಾಂಕ್ಷನ್ ಇದೆ ಏನು ಇದೆ ಬಿಲ್ಡಿಂಗ್ ಕಟ್ಟಿ ಟ್ಯಾಕ್ಸ್ ಕಟ್ತಾ ಇದೆ ಅಂತವರು ಸುಮಾರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದೀವಿ. ಅವ್ರೇನಾದ್ರು ಡಾಕ್ಯುಮೆಂಟ್ಸ್ ಕೊಟ್ರೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ 90 ದಿನದಲ್ಲಿ ಅವ್ರಿಗೊಂದು ಡಾಕ್ಯುಮೆಂಟ್ಸ್ ನ ಅವ್ರ ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್ ರೆವಿನ್ಯೂ ಇದೆಯೋ ಕನ್ವರ್ಷನ್ ಇದೆಯೋ ಇಲ್ಲೋ ಕೊಟ್ರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಖಾತಾ ಬಿ ಖಾತಾ ಕೊಡೋದೋ ಎ ಖಾತಾ ಕೊಡೋದೋ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆನ ಕೊಟ್ಟು ಅವ್ರು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದ್ರೆ ಇದೊಂದು ಸುವರ್ಣ ಅವಕಾಶ. ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸ್ಕೊಡ್ಬೇಕಾಗಿದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಿದೆ. ಸೊ ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ ಈಗ 4 ಲಕ್ಷ ಇನ್ನ ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ ನ ಕಟ್ಟಿ ಏನಂತ ಜನ ಇದ್ದಾರೆ ಬಹಳ ವರ್ಷದಿಂದ. ಅದನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ನ ತಾವು ಅನುಕೂಲ ಆಗಬೇಕು. ಬರೀ 50,000 ಜನ ಮಾತ್ರ 4 ಲಕ್ಷ ಕಟ್ಟಿದ್ದಾರೆ. 50,000 ಜನ ಮುಂದೆ ಬಂದು ಇದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನ ಮನವಿ ಮಾಡಿಕೊಳ್ಳಿಕ್ಕೆ ಮೊದಲನೇ ಒಂದು ಈ ಒಂದು ಸಿಟಿಜನ್ ಸೆಲ್ಫ್ ಡಿಕ್ಲರೇಷನ್ ಅದಕ್ಕೊಂದು ಟೆಂಪರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಫ್ರೆಂಡ್ಲಿ ಸಿಟಿಜನ್ ಫ್ರೆಂಡ್ಲಿ ಸಹಾಯ ಆಪ್ ಇದೆ ಇವೆಲ್ಲ ಕೂಡ ಉಪಯೋಗಿಸ್ಕೊಂಡು ಮಾಡಲಿ ಅಂತೇಳಿ ನಾನು ಅವರಿಗೆಲ್ಲ ಒಂದು ಅವಕಾಶವನ್ನ ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಆನ್ಲೈನ್ ಲಿಂಕ್ ಬಿಬಿಎಂಪಿ ಟ್ಯಾಕ್ಸ್ ವಿಚಾರದಲ್ಲಿ ಇದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಅದಕ್ಕೊಂದು ಪೆಟ್ರೋಲ್ ಕೂಡ ಪೋರ್ಟಲ್ ಕೂಡ ಇದೆ. 1 ಆಗಸ್ಟ್ ಇಂದ ಅದು ಡಿಫಾಲ್ಟ್ ರಿಲೀಸ್ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ. 31 ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ರೆ ಈಗಿಂದನೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ. ಎಷ್ಟು ಲಾಸ್ ಆಗುತ್ತೆ ನೋಡಪ್ಪ, ಈಗಿರೋ ಲೆಕ್ಕದ ಪ್ರಕಾರ 5,200 ರೂಪಾಯಿ ನಮಗೆ ಬರಬೇಕಾಗಿತ್ತು. ಈಗ ಒಟ್ಟು ಇರೋದು 20 ಲಕ್ಷ ಪ್ರಾಪರ್ಟಿ. ಈಗ ನಮ್ಗೆ ಬಂದಿರೋದು 1,300 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಆಮ್ ರೈಟ್?